ಕೋಟಿ ಚೆನ್ನೈರ ಮೂಲ ಗರಡಿ ಯಾವುದು ಗೊತ್ತೇ? ಕಾರಣಿಕ ಕ್ಷೇತ್ರವಾಗಿ ಬೆಳೆದು ನಿಂತು ದೈವಿ ಪುರುಷರಾದ ಕೋಟಿ ಚೆನ್ನೈರು ಈಗಲೂ ತಮ್ಮ ಕುರುಹನ್ನ ತೋರಿಸ್ತಾ ಇರೋ ಆ ಗರಡಿ ಎಲ್ಲಿದೆ ಗೊತ್ತಾ? ಆ ಮೂಲ ಗರಡಿಯ ಹಿಂದಿದೆ ಒಂದು ಕಾರಣಿಕ ಕತೆ. ಇದೆ ಈ ಹೊತ್ತಿನ ವಿಶೇಷ ಆದಿಗರಡಿ. ನಾನು ನಮಿತಾ. ತುಳುನಾಡ ಸೀಮೆ ಹಾಗೂ ಕರಾವಳಿ ಸಾಂಸ್ಕೃತಿಕ ಚರಿತ್ರೆಯಲ್ಲಿ ಕೋಟಿ ಚೆನ್ನೈರೆಂಬ ಮಹಾಪುರುಷರ ಹೆಸರು ನಿತ್ಯ ನೂತನ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಟಿ ಚೆನ್ನೈರು ನೆಲೆ ನಿಂತ ಅನೇಕ ಪ್ರಸಿದ್ಧ ಗರೋಡಿಗಳು ಕಾರಣಿಕ ಕ್ಷೇತ್ರವಾಗಿ ಪ್ರಸಿದ್ಧಿ ಪಡೆದಿವೆ. ಆದರೆ ಎಲ್ಲಾ ಗರಡಿಗಳ ಮೂಲ ಗರಡಿ ಒಂದಿದೆ. ಕೋಟಿ ಚೆನ್ನೈರು ಸ್ವತಃ ಅದೇ ಸ್ಥಳದಲ್ಲಿ ಗರಡಿ ಕಟ್ಟಿಸಿಕೊಡುವಂತೆ ಇಚ್ಛೆ ವ್ಯಕ್ತಪಡಿಸಿದ ಗರಡಿ ಅದು. ಹಾಗಿದ್ರೆ ಆ ಗರಡಿ ಯಾವುದು ಅಂತೀರಾ? ಈ ಸ್ಟೋರಿ ನೋಡಿ. ತುಳುನಾಡಿನ ಇತಿಹಾಸದಲ್ಲಿ ಎಣ್ಮೂರು ಶ್ರೀ ನಾಗಬ್ರಹ್ಮ ಕೋಟಿ ಚೆನ್ನಯ್ಯ ಆದಿ ಬೈದರುಗಳ ಗರಡಿ ಇತಿಹಾಸ ಪ್ರಸಿದ್ಧ ಗರಡಿ. ಪ್ರಸ್ತುತ ದಕ್ಷಿಣ ಕನ್ನಡ, ಕಾಸರಗೋಡು, ಉಡುಪಿ, ಕೊಡಗು ಜಿಲ್ಲೆಯಲ್ಲಿ ಸುಮಾರು 200ಕ್ಕೂ ಹೆಚ್ಚು ಗರಡಿಗಳಿವೆ. ಎಲ್ಲಾ ಗರಡಿಗಳಿಗೆ ಆದಿ ಗರಡಿಯಾಗಿ ಎಣ್ಮೂರು ಗರಡಿ ನೆಲೆ ನಿಂತಿದೆ. ಈಗಾಗಲೇ ಮುಂಬೈನಲ್ಲಿಯೂ ಒಂದು ಗರಡಿ ನಿರ್ಮಾಣಗೊಂಡಿದೆ. ಸುಮಾರು 450 ವರ್ಷಗಳ ಹಿಂದೆ ಕೋಟಿ ಚೆನ್ನಯ್ಯ ಅವಳಿ ವೀರರ ಜನನ ಒಂದೇ ದಿನ ಆಯಿತು. ಮುಂದೆ ಸುಮಾರು ಅಂದಾಜು 37 ವರ್ಷ ಇವರು ಬಾಳಿ ಬೆಳಗಿದ್ರು. ಈ ಸಮಯದಲ್ಲಿ ಎಣ್ಮೂರು ಬಳ್ಳಾಲರಿಗೂ ಪಂಜಾಬ್ ಬಳ್ಳಾಲರಿಗೂ ನಡೆದ ಯುದ್ಧದಲ್ಲಿ ಎಣ್ಮೂರು ಬೀಡಿನ ದೇವ ಬಳ್ಳಾಲರ ದಂಡಿನ ನೇತೃತ್ವ ವಹಿಸಿ ಧರ್ಮ ಯುದ್ಧದಲ್ಲಿ ಜಯ ಸಾಧಿಸುತ್ತಾ ಇರುವ ಕೊನೆಯ ದಿನದ ಯುದ್ಧದಲ್ಲಿ ಪೆರುಮಾಲ್ ಬಳ್ಳಾಲನು ಹಿಂದಿನಿಂದ ಬಾಣ ಬಿಟ್ಟು ಅಧರ್ಮ ಯುದ್ಧದಲ್ಲಿ ಕೋಟಿ ಬೈದರು ವೀರ ಮರಣವನ್ನಪ್ಪುತ್ತಾರೆ. ಇದನ್ನ ತಿಳಿದ ಚೆನ್ನಯ್ಯ ಬೈದರು ತಲೆಯನ್ನ ಕಲ್ಲಿಗೆ ಬಡಿದು ಮರಣವನ್ನಪ್ಪುತ್ತಾರೆ. ಒಟ್ಟಿಗೆ ಜನನ ಮರಣವನ್ನ ಕಾರಣಿಕ ಪುರುಷರಾದ ಕೋಟಿ ಚೆನ್ನೈರು ಪಡಿತಾರೆ. ಮುಂದೆ ಕೋಟಿ ಚೆನ್ನೈರನ್ನ ಎಣ್ಮೂರು ಮಣ್ಣಿನಲ್ಲಿ ದಫನ ಮಾಡಲಾಯಿತು. ಗೋರಿಗಳನ್ನ ಕಟ್ಟಲಾಯಿತು ಮತ್ತು ಅವರ ಸುರಿಯ ವಸ್ತ್ರಾಭರಣಗಳನ್ನ ಗೋರಿಯ ಹತ್ತಿರ ಹುದುಗಿಸಿರಲಾಯಿತು. ಈ ಜಾಗದಲ್ಲಿ ಈಗ ಹುತ್ತ ಬೆಳೆದಿದೆ. ಇದು ಅಲ್ಲಿರುವ ವಿಶೇಷ. ಮುಂದೆ ಬಳ್ಳಾಲರು ಅವಳಿ ವೀರರನ್ನ ಕಳೆದುಕೊಂಡು ಚಿಂತಾಕ್ರಾಂತರಾಗಿದ್ದಾಗ ಬೆಳಕಿನ ಜಾವ ಬಳ್ಳಾಲರಿಗೆ ಸಪ್ನ ಬೀಳುತ್ತೆ. ಓ ಬಳ್ಳಾಲರೇ, ನಾವು ಕೋಟಿ ಚೆನ್ನಯ್ಯರು. ನಾವು ನಿಮ್ಮ 7 ಕೈಯ ಕೊಪ್ಪರಿಗೆಯ ಹಾಲು ಕುಡಿದವರು. ನಾವು ಕಾಯಬಿಟ್ಟು ಬಾಯ ಸೇರಿದ್ದೇವೆ. ಇನ್ನು ಮುಂದೆ ನಾವು ಎಣ್ಮೂರಿನಲ್ಲಿ 800 ವೈದ್ಯರುಗಳಾಗಿ ಕಾರಣಿಕ ಪುರುಷರಾಗಿ ನೆಲೆ ನಿಲ್ತೇವೆ. ಬಳ್ಳಾಲರೇ, ನಮಗೆ ಗರಡಿ ಕಟ್ಟಿಸಿ, ಚಪ್ಪರೊಂಬು ಮಾಡಿಸಿ, ರಾಮ ಲಕ್ಷ್ಮಣರೆಂಬ ಸೂರ್ಯ ಮಾಡಿಸಿ, ಬೀಡಿನ ಉಳ್ಳಕ್ಕಲು ಸ್ಥಾನದಿಂದ ಸುಗ್ಗಿ ತಿಂಗಳ ಪೂವೆಯಂದು ಭಂಡಾರ ತೆಗೆಸಿ, ಎಣ್ಮೂರು ನೇತ್ರಾದಿ ಗರಡಿಯಲ್ಲಿ ನೇಮ ನಡಾವಳಿ ನಡೆಸಿ, ಪ್ರಾತಃ ಕಾಲ ನಮಗೆ ಬೀಡಿನಲ್ಲಿ ನಿಮ್ಮ ಕೈಯಿಂದ ಹಾಲು ಕೊಡಬೇಕು ಅನ್ನೋ ಸಂದೇಶ ಸಪ್ತದಲ್ಲಿ ಗೋಚರಿಸುತ್ತೆ. ಅದರಂತೆ ಇಂದಿಗೂ ಪ್ರಥಮವಾಗಿ ಉಳ್ಳಕ್ಕಲು ದೈವಕ್ಕೆ ನೇಮ ನಡೆಯುತ್ತೆ. ಮರುದಿನ ಇಷ್ಟ ದೇವತೆ ಮತ್ತು ಕಾಜು ಕುಜುಂಬ ನೇಮದ ನಂತರ ಸುಗ್ಗಿ ತಿಂಗಳ ಪೂವೆಯಂದು ಎಣ್ಮೂರು ಬೈದರುಗಳ ನೇಮ ನಡೆಯುತ್ತೆ. ಕೋಟಿ ಚೆನ್ನಯ್ಯರ ನೇಮೋತ್ಸವ ಪ್ರಪ್ರಥಮವಾಗಿ ಎಣ್ಮೂರಿನಲ್ಲಿ ದೇವು ಬಳ್ಳಾಲರಿಂದಲೇ ನಡೆದದ್ದು ಅನ್ನುವ ವಿಚಾರ ಅಷ್ಟಮಂಗಲ ಪ್ರಶ್ನೆಯಿಂದ ತಿಳಿದು ಬರುತ್ತೆ. ಬೇಯಿಸಿದ ಭತ್ತ ಮೊಳಕೆ ಬಂದ ಕಡೆ ಗರಡಿ ಕಟ್ಟಿಸಬೇಕು ಅಂತ ತಿಳಿದಂತೆ 200ಕ್ಕೂ ಹೆಚ್ಚು ಗರಡಿಗಳು ಅಸ್ತಿತ್ವಕ್ಕೆ ಬಂದಿದೆ. ಎಲ್ಲಾ ಗರಡಿಗಳಲ್ಲೂ ನೇಮೋತ್ಸವ ನಡೆಯುವಾಗ ಇಂದಿಗೂ ಎಣ್ಮೂರು ನೇತೃತ್ವದ ಗರಡಿ ಎಲ್ಲಾ ಗರಡಿಗಿಂತ ಆದಿ ಗರಡಿ ಅಂತ ಹೇಳೋ ವಾಕ್ಯ ಇಂದಿಗೂ ಸತ್ಯವಾಗಿದೆ. ಬಳ್ಳಾಲರ ನಂತರ ಎಣ್ಮೂರು ಕಟ್ಟಬೀಡಿನ ಬಂಟ ಮನೆತನದವರು ಸಂಪ್ರದಾಯಕ್ಕೆ ಚ್ಯುತಿ ಬರದಂತೆ ಧಾರ್ಮಿಕ ಕಾರ್ಯಗಳನ್ನ ನಡೆಸ್ತಾ ಬರ್ತಿದ್ದಾರೆ. ಹೇ
ಇಪ್ಪತ್ತಾರು ಗರಡಿ 33 ಕಡೆ ನೆಲೆಯೂರಿ ತುಳುನಾಡಿನ ಕಾರಣಿಕ ಪುರುಷ ಕೋಟಿ ಚೆನ್ನಯ್ಯರು ನೆಲೆಯೂರಿದ ಆದಿ ಸ್ಥಳ ಆದಿ ಗರಡಿ 83 ಇತಿಹಾಸ ಪ್ರಸಿದ್ಧವಾಗಿದೆ. ಗರಡಿ ಹಿಂದೆ ಇದೆ ಒಂದು ರೋಚಕ ಕತೆ. ಹೌದು, ದೇವಾಂಶ ಸಂಭೂತಳಾದ ತಾಯಿ ದೇಯಿ ಬೈದಿತಿಯು ನಾಟಿ ವೈದ್ಯಿಯಾಗಿ ಪಡುಮಲೆ ಪೆರುಮಾಳ್ ಬಳ್ಳಾಲರ ಶುಶ್ರೂಷೆಗೆ ಅಂತ ಬಂದ ಸಂದರ್ಭದಲ್ಲಿ ಬೀಡಿನಲ್ಲಿಯೇ ಅವಳಿ ಗಂಡು ಮಕ್ಕಳಿಗೆ ಜನ್ಮ ನೀಡುತ್ತಾಳೆ. ಕೋಟೇಶ್ವರ ದೇವರ ಹೆಸರನ್ನೇ ಕೋಟಿ, ಚನ್ನಕೇಶ್ವರ ದೇವರ ಹೆಸರಿನಲ್ಲಿ ಚೆನ್ನಯ್ಯ ಅಂತ ಮಕ್ಕಳು ಹೆಸರು ಪಡೆಯುತ್ತಾರೆ. ಈ ಮಕ್ಕಳು ಅತಿಮಾನುಷ ಯೋಗದವರಾಗಿದ್ದು ಮುಂದೆ ಕಾರಣಿಕ ಪುರುಷರಾಗ್ತಾರೆ ಅಂತ ಜ್ಯೋತಿಷಿಯೊಬ್ಬರು ಭವಿಷ್ಯ ನುಡಿತಾರೆ. ಕೆಲವೇ ದಿನಗಳಲ್ಲಿ ದೇಯಿ ಬೈದೆತಿ ಹಲೋಕವನ್ನ ತ್ಯಜಿಸಿದಾಗ ಬಳ್ಳಾಲರ ರಾಜಾಶ್ರಯದಲ್ಲಿ ಬೆಳೆದ ಈ ಮಕ್ಕಳು ವಿದ್ಯಾಪಾರಂಗತರಾಗ್ತಾರೆ. ಮಲ್ಲಯುದ್ಧದಲ್ಲೂ ಪ್ರವೀಣರಾಗಿ ಖ್ಯಾತಿಯನ್ನ ಪಡಿತಾರೆ. ಬೆಳೆದು ದೊಡ್ಡವರಾಗಿ ನ್ಯಾಯ ಧರ್ಮಕ್ಕಾಗಿ ಹೋರಾಡಿದ ಈ ಅವಳಿ ವೀರರಿಗೂ ದುಷ್ಟ ಮಂತ್ರಿ ಬುದ್ಧ್ಯಂತನಿಗೂ ಮುಂದೊಂದು ದಿನ ಜಗಳವಾಗಿ ಬುದ್ಧ್ಯಂತನು ಬಲಿಯಾಗ್ತಾನೆ. ಬಳ್ಳಾಲರು ಕೋಟಿ ಚೆನ್ನಯ್ಯರನ್ನ ಪಡುಮಲೆಯಿಂದ ಗಡಿಪಾರು ಘೋಷಿಸಿದಾಗ ಸತ್ಯಕ್ಕಾಗಿ ಹೋರಾಡ್ತೇವೆ ಅಂತ ಸಿಡಿದೆದ್ದು ಕೋಟಿ ಚೆನ್ನಯ್ಯರು ಶಪಥ ಮಾಡಿ ಹುಟ್ಟೂರನ್ನ ತೊರಿತಾರೆ. ಅಲ್ಲಿಂದ ಹೊರಟ ಕೋಟಿ ಚೆನ್ನಯ್ಯರು ತಾಯಿಯ ಹರಕೆ ಸಲ್ಲಿಸೋದಿಕ್ಕೆ ತಮ್ಮ ಕುಲದೈವ ಕೆಮ್ಮಲಾಜೆ ನಾಗಬ್ರಹ್ಮ ಬಳಿಗೆ ಬಂದಾಗ ಅರ್ಚಕರು ಪೂಜೆ ಮುಗಿಸಿ ಬಾಗಿಲು ಹಾಕಿ ಹೊರಡ್ತಾರೆ. ಪುನಃ ಬಾಗಿಲು ತೆಗೆಯಲು ಅರ್ಚಕರು ನಿರಾಕರಿಸುತ್ತಾರೆ. We'll be right back.
ಚೆನ್ನಯ್ಯರು ತಮ್ಮ ಕುಲದೈವವನ್ನ ಮೊರೆಯಿಟ್ಟಾಗ ಗುಂಡದ ಬಾಗಿಲು ತೆರೆಯುತ್ತೆ, ಗಂಟೆಯ ನಿನಾದ ಕೇಳಿ ಬರ್ತದೆ. ಅಂದಿನಿಂದ ಕೋಟಿ ಚೆನ್ನಯ್ಯರು ಕಾರಣಿಕ ಪುರುಷರು ಅಂತ ತಿಳಿದು ಬರ್ತದೆ. ನಾಗಬ್ರಹ್ಮನ ಅನುಗ್ರಹ ಪಡೆದ ಕೋಟಿ ಚೆನ್ನಯ್ಯರು ಅಕ್ಕ ಕಿನ್ನಿದಾರುವನ್ನ ನೋಡಲು ದೋಳ ಎಂಬಲ್ಲಿಗೆ ಬಂದು ಅಕ್ಕನ ಆತಿಥ್ಯ ಪಡಿತಾರೆ. ಅಲ್ಲಿಂದ ಅವರ ಭಾವ ಪಯ್ಯಬೈದನ ತಮ್ಮ ಚಂದುಗುಡಿ ಸೇನಾಧಿಪತಿಯಾಗಿರುವ ಪಂಜಾ ಕೇಮಾರ ಬಳ್ಳಾಲರ ಆಶ್ರಯಕ್ಕೆ ಹೋಗ್ತಾರೆ. ಆದ್ರೆ ಚಂದುಗುಡಿಯ ಕುತಂತ್ರದಿಂದ ಕೇಮಾರ ಬಳ್ಳಾಲರು ಕೋಟಿ ಚೆನ್ನಯ್ಯರನ್ನ ಸೆರೆಮನೆಗೆ ಕಳುಹಿಸ್ತಾರೆ. ಸುಮಾರು 450 ವರ್ಷಗಳ ಹಿಂದೆ ಜನಿಸಿದ ಈ ಅವಳಿ ವೀರರು ಅಧರ್ಮವನ್ನ ಮೆಟ್ಟಿ ನಿಂತು ಸಿಸ್ಟರನ್ನ ರಕ್ಷಿಸಿ ದುಷ್ಟರನ್ನ ಶಿಕ್ಷಿಸಿ ತಮ್ಮ ಕಾರಣಿಕವನ್ನ ಮೆರೆದಿದ್ರು. ಇಂದು ಕೂಡ ಎಲ್ಲಾ ಗರಡಿಗಳಲ್ಲೂ ಕೂಡ ತಮ್ಮ ಕಾರಣಿಕ ಶಕ್ತಿಯನ್ನ ತೋರಿಸುತ್ತಾ ಬಂದಿರುವ ಇವರಿಗೆ ನೇಮೋತ್ಸವ ಕೂಡ ಅದ್ಧೂರಿಯಾಗಿ ನಡೀತದೆ. ಕೆಮ್ಮಲೆತಾ ಬ್ರಹ್ಮ ಎಂಕೆ ಕುಲದೈವೋ ಬ್ರಹ್ಮ, ಕಪ್ಪು ಕಳೆದು ಒಲ್ಪು ಕೊರ್ಲ ಕುಲದೈವೋ ಬ್ರಹ್ಮ, ಓ ಕುಲದೈವೋ ಬ್ರಹ್ಮ. ಕೆಮ್ಮಲೆತಾ ಬ್ರಹ್ಮ ಎಂಕೆ ಕುಲದೈವೋ ಬ್ರಹ್ಮ, ಕಪ್ಪು ಕಳೆದು ಒಲ್ಪು ಕೊರ್ಲ ಕುಲದೈವೋ ಬ್ರಹ್ಮ, ಓ ಕುಲದೈವೋ ಬ್ರಹ್ಮ. ಕೆಮ್ಮಲೆತಾ ಬ್ರಹ್ಮ ಎಂಕೆ ಕುಲದೈವೋ ಬ್ರಹ್ಮ. ಎಂಕ್ಲು ಕತ್ತಲೆ ಕೋಣೆಡು ಉಲ್ಲ ವರ ಸಾಧಿ ತೋಜಾವು ಉಲ್ಲ, ಎಂಕ್ಲು ಕತ್ತಲೆ ಕೋಣೆಡು ಉಲ್ಲ ವರ ಸಾಧಿ ತೋಜಾವು ಉಲ್ಲ. ಪೊರ್ಲು ಪಾತೆರ ಪಂಡುದು ಇಂದು ಕೋಣೆಡು ಪಾಡಿರು, ದರ್ಶನ ಕೊರ್ಲಾವೋ ಬ್ರಹ್ಮ, ದರ್ಶನ ಕೊರ್ಲಾವೋ ಬ್ರಹ್ಮ. ಕೆಮ್ಮಲೆತಾ ಬ್ರಹ್ಮ ಎಂಕೆ ಕುಲದೈವೋ ಬ್ರಹ್ಮ, ಕಪ್ಪು ಕಳೆದು ಒಲ್ಪು ಕೊರ್ಲ ಕುಲದೈವೋ ಬ್ರಹ್ಮ, ಓ ಕುಲದೈವೋ ಬ್ರಹ್ಮ. ಕೆಮ್ಮಲೆತಾ ಬ್ರಹ್ಮ ಎಂಕೆ ಕುಲದೈವೋ ಬ್ರಹ್ಮ. ಇಂಟ್ಲು ಪೊರ್ಲುಡ ಸಂದಾದ
அப்பே பண்டின பறக்கே எங்களு பொருளுட சந்தாதா தப்பு மல் தின பாலெலினு மாப்பு மல் பொடுக்குல தெய்வா தருஷன கொல்லாவோ பிரம்மா தருஷன கொல்லாவோ பிரம்மா கெம்மலெத்தா பிரம்மா எங்கே குல தெய்வோ பிரம்மா தப்பு களெது ஒல்பு கொல்லா குல தெய்வோ பிரம்மா ஓ குல தெய்வோ பிரம்மா கெம்மலெத்தா பிரம்மா எங்கே குல தெய்வோ பிரம்மா பூஜை கரிது ஜெய்தா எங்களு பொறுத்து தத்தது பைதா ஈ பூஜை கரிது ஜெய்தா எங்களு பொறுத்து தத்தது பைதா கோட்டி சென்னையே சத்யோடு நடத்தி பாலெல் பண்டாண்டா தருஷன கொல்லாவோ பிரம்மா தருஷன கொல்லாவோ பிரம்மா கெம்மலெத்தா பிரம்மா எங்களே குல தெய்வோ பிரம்மா தப்பு களெது ஒல்பு கொல்லா குல தெய்வோ பிரம்மா ஓ குல தெய்வோ பிரம்மா கெம்மலெத்தா பிரம்மா எங்களே குல தெய்வோ பிரம்மா அப்பு களெது ஒல்பு கொல்லா குல தெய்வோ பிரம்மா ஓ குல தெய்வோ பிரம்மா கெம்மலெத்தா பிரம்மா எங்களே குல தெய்வோ பிரம்மா ನಾಗಬ್ರಹ್ಮನ ಕೃಪೆಯಿಂದ ಸೆರೆಮನೆಯ ಬಾಗಿಲು ತೆರೆದು ಅಲ್ಲಿಯೂ ಪಾರಾಗಿ ಮುಂದೆ ಧರ್ಮಾತ್ಮನೂ ಸತ್ಯವಂತನೂ ಆದ ಎಣ್ಮೂರು ದೇವಣ್ಣ ಬಳ್ಳಾಲರ ಆಶ್ರಯ ಪಡಿತಾರೆ. ಕೋಟಿ ಸೇನಾದಿಯಾಗುತ್ತಾನೆ. ಬಳ್ಳಾಲರು ಕೋಟಿ ಚೆನ್ನಯರಿಗೆ ಎಣ್ಮೂರಿನ 500 ಅಂದ್ರೆ 50 ಇತ್ತೀಚೆಗೆ ನೂತನವಾಗಿ ನಿರ್ಮಾಣಗೊಂಡು ಬ್ರಹ್ಮ ಕಲಶೋತ್ಸವ ಆದ ನಿಡ್ವಳ ಶ್ರೀ ಮಹಾವಿಷ್ಣು ದೇವರು ಕೋಟಿ ಚೆನ್ನೈರು ಆರಾಧಿಸುತ್ತಿದ್ದ ದೇವರಾಗಿದ್ರು. ಹಾಗೂ ಗುತ್ತು ಎಂಬ ಭೂಮಿಯನ್ನ ಉಂಬಳಿ ನೀಡುತ್ತಾರೆ. ಎಣ್ಮೂರು ಬಳ್ಳಾಲರಿಗೂ ಪಂಜಾ ಕೇಮಾರ ಬಳ್ಳಾಲರಿಗೂ ಯುದ್ಧ ನಡೆಯುತ್ತೆ. ಧರ್ಮ ಯುದ್ಧದಲ್ಲಿ ಕೋಟಿ ಚೆನ್ನಯ್ಯರು ಎಣ್ಮೂರು ಬಳ್ಳಾಲರಿಗೆ ಜಯವನ್ನ ತಂದುಕೊಡ್ತಾರೆ. ಆದ್ರೆ ವೈರಿಗಳ ಕುತಂತ್ರದಿಂದ ಸಾಕಿದ ಪೆರುಮಾಳ ಬಲ್ಲಾಳರೇ ಹಿಂದಿನಿಂದ ಕೋಟಿಯ ಬೆನ್ನಿಗೆ ಬಾಣ ಬಿಟ್ಟು ಕೊಲ್ತಾರೆ. ಕೋಟಿಯು ತನ್ನ ಪ್ರಾಣತ್ಯಾಗ ಮಾಡುವಾಗ ಮೂವರು ಬಲ್ಲಾಳರನ್ನ ಕರೆದು ನೀವು ಒಗ್ಗಟ್ಟಾಗಿರ್ಬೇಕು, ತುಳುನಾಡಿನ ಕೀರ್ತಿಯನ್ನ ಬೆಳಗಬೇಕು ಅಂತ ಭಯ ನೀಡಿ ಕೊನೆಯುಸಿರೆಳ್ತಾನೆ. ಅಣ್ಣನ ಅಗಲಿಕೆಯನ್ನ ಸಹಿಸದ ಚೆನ್ನಯ್ಯನು ಪ್ರಾಣಾರ್ಪಣೆ ಮಾಡ್ತಾನೆ. ದೇವಣ್ಣ ಬಲ್ಲಾಳರು ಕೋಟಿ ಚೆನ್ನಯ್ಯರ ಅಂತ್ಯ ಸಂಸ್ಕಾರವನ್ನ ರಾಜ ಮರ್ಯಾದೆಯಲ್ಲಿ ನೆರವೇರಿಸ್ತಾರೆ. ಪ್ರತೀತಿಯಂತೆ ಮುಂದೊಂದು ದಿನ ಬಲ್ಲಾಳರಿಗೆ ಸ್ವಪ್ನವೊಂದು ಬೀಳುತ್ತೆ. ಸ್ವಪ್ನದಲ್ಲಿ ಕೋಟಿ ಚೆನ್ನಯ್ಯರು, ಓ ಬಲ್ಲಾಳರೇ, ನಾವು ಕೋಟಿ ಚೆನ್ನಯ್ಯರು, ನಾವು ನಿಮ್ಮ 7 ಕೈ ಕೊಪ್ಪರಿಗೆಯ ಹಾಲು ಕುಡಿದವರು, ನಾವು ಕಾಯಬಿಟ್ಟು ಮಾಯಾ ಸೇರಿದ್ದೇವೆ, ಇನ್ನು ಮುಂದೆ ನಾವು ಎಣ್ಮೂರಿನಲ್ಲಿ ವೈದ್ಯರುಗಳಾಗಿ ಕಾರಣಿಕ ಪುರುಷರಾಗಿ ನೆಲೆ ನಿಲ್ತೇವೆ, ಬಳ್ಳಾಲರೇ ನಮಗೆ ಗರಡಿ ಕಟ್ಟಿಸಿ ಚಪ್ಪರ ಕೊಂಬು ಮಾಡಿಸಿ ರಾಮ ಲಕ್ಷ್ಮಣ ಸುರ್ಯ ಮಾಡಿಸಿ ಎಣ್ಮೂರು ಬೀಡಿನ ಉಳ್ಳಕುಲ ಸ್ಥಾನದಿಂದ ಭಂಡಾರ ತೆಗೆಸಿ ಪ್ರತಿ ವರ್ಷ ಸುಗ್ಗಿ ತಿಂಗಳ ಪೂವೆಯಂದು ನೇಮ ನಡಾವಳಿಗಳನ್ನ ನಡೆಸಬೇಕು, ಪ್ರಾತಃ ಕಾಲ ಬೀಡಿನಲ್ಲಿ ಹಾಲು ಕೊಡಬೇಕು ಅಂತ ನುಡಿದು ಅಂತರ್ಧಾನರಾಗ್ತಾರೆ.
ಎಣ್ಮೂರು ಬಲ್ಲಾಳರು ಆಸ್ಥಾನ ಜ್ಯೋತಿಷ್ಯರ ಮೂಲಕ ಚಿಂತಿಸಿ ಕೋಟಿ ಚೆನ್ನಯ್ಯರಿಗೆ ಗೋರಿ ಕಟ್ಟಿಸಿ ಗೋರಿಯ ಪಕ್ಕದಲ್ಲೇ ಗರಡಿ ಕಟ್ಟಿಸ್ತಾರೆ. ಅಂದಿನಿಂದ ನೇಮ ನಡಾವಳಿಯನ್ನ ನಡೆಸಿಕೊಂಡು ಬರ್ತಾರೆ. ಬಲ್ಲಾಳರ ವಂಶ ನಿಸಂತತಿಗೊಂಡಾಗ ಬಲ್ಲಾಳರು ಕಟ್ಟ ಕುಟುಂಬದವರಿಗೆ ಎಣ್ಮೂರು ಊರಿನ ಸರ್ವಾಧಿಕಾರವನ್ನ ನೀಡಿ ಸಕಲ ಆಡಳಿತವನ್ನ ಹಸ್ತಾಂತರಿಸುತ್ತಾರೆ. ಹೀಗೆ ಶತಮಾನಗಳಿಂದ ಕಟ್ಟಬೀಡು ಮನೆತನದವರ ಆಡಳಿತದಲ್ಲಿ ಬೈದರುಗಳ ನೇಮೋತ್ಸವವು ನಡೆಯುತ್ತಾ ಬಂದಿದೆ. ಈ ಹಿಂದೆ 32 ವರ್ಷಗಳ ಸುದೀರ್ಘ ಆಡಳಿತವನ್ನ ನಡೆಸಿದ ಕಟ್ಟ ಲಕ್ಷ್ಮೀನಾರಾಯಣ ರೈ ಅವರ ಆಡಳಿತದ ಅವಧಿಯಲ್ಲಿ ನೂತನ ಗರಡಿ ನಿರ್ಮಾಣಗೊಂಡು ಬ್ರಹ್ಮ ಕಲಶವಾಗಿ ಮುಂದೆ ಕೋಟಿ ಚೆನ್ನಯ್ಯರು ಆರಾಧಿಸ್ತಾ ಇದ್ದ ಶ್ರೀ ಮಹಾವಿಷ್ಣು ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸವು ಆರಂಭವಾಗಿತ್ತು. ಎಣ್ಮೂರು ಮೂಲ ಆದಿಗರಡಿಯ ಪಕ್ಕದಲ್ಲೇ ಕೋಟಿ ಚೆನ್ನಯ್ಯರ ಅವಳಿ ಗೋರಿಯಿದೆ. ಸುಮಾರು 7 ಚೌಕದ 15 ಎತ್ತರವಿರುವ ಗೋಮುಖಾಕೃತಿ ರೂಪದಲ್ಲೇ ಇರುವ ಈ ಸಮಾಧಿಯ ಪಕ್ಕದಲ್ಲೇ ಅವರ ಆಯುಧಗಳನ್ನ ಮಣ್ಣಿನ ಅಡಿಯಲ್ಲಿ ಇಡಲಾಗಿದೆ. ಅಲ್ಲಿರುವ ಹುತ್ತದಲ್ಲಿ ವಾಸ್ತವ್ಯವಾದ ನಾಗಸದ ಇದೆ. ಅಣ್ಣ ತಮ್ಮಂದಿರ ಕಳೆಬರವನ್ನ ಇಟ್ಟಿದ್ದ ಮಂಜಲ್ಪಾದೆ, ಎಣ್ಮೂರು ಪಂಜ ವಿವಾದಿತ ಗಡಿಕಲ್ಲು, ಕೆಮ್ಮಲಿಯ ನಾಗಬ್ರಹ್ಮ ಗುಡಿ, ಹತ್ತಿರದ ಎಡಮಂಗಲ ಗ್ರಾಮ ದೋಳ ಎಂಬಲ್ಲಿ ಶತಮಾನಗಳ ಹಿಂದಿನ ಪುರಾತನ ಮುಳಿಹುಲ್ಲಿನ ಮನೆ ಈಗಲೂ ಇದ್ದು ಅಲ್ಲಿ ಕೋಟೆ ಚೆನ್ನಯ್ಯರು ಕುಳಿತು ಹಾಲು ಕುಡಿದ ತೂಗುಯ್ಯಾಲೆ ಇವುಗಳನ್ನ ಈಗಲೂ ಎಣ್ಮೂರು ಪರಿಸರದಲ್ಲಿ ಕಾಣಬಹುದು. ಅಂತೂ ದಕ್ಷಿಣ ಕನ್ನಡ, ಕಾಸರಗೋಡು, ಉಡುಪಿ, ಕೊಡಗು ಜಿಲ್ಲೆಯಲ್ಲಿ ಸುಮಾರು 200 ಮಿಕ್ಕಿ ಗರಡಿಗಳಿವೆ. ಆದರೆ ಇವೆಲ್ಲಕ್ಕೂ ಆದಿ ಗರಡಿಯಾಗಿ ಎಣ್ಮೂರು ಶ್ರೀ ಆದಿ ಬೈದರುಗಳ ಗರಡಿ ಕಾರಣಿಕ ಕ್ಷೇತ್ರವಾಗಿ ಮೆರೀತದೆ. ಇದೇ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿ ವರ್ಲ್ಡ್ 24/7.